ರಾಜ್ಯದ ಕುರುಬ ಸಮಾಜ ಸೇರಿದಂತೆ ವಿವಿಧ ಮಠಾಧೀಶರು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರನ್ನ ಭೇಟಿ ಮಾಡಿ ಸದ್ಯದ ರಾಜಕೀಯ ಸ್ಥಿತಿಗತಿ ಬಗ್ಗೆ ಚರ್ಚಿಸಿ ಉಪಮುಖ್ಯಮಂತ್ರಿಯಾಗುವಂತೆ ಆಶೀರ್ವಾದಿಸಿದರು. ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಮಠಾಧೀಶರು ಬೆಳಗ್ಗೆ ಭೇಟಿ ಮಾಡಿದ ಬಗ್ಗೆ ಈಶ್ವರಪ್ಪ ಸ್ಪಷ್ಟನೆ ನೀಡಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರೆ ಎಂದು ಗೊತ್ತಾದಾಗ ಮಠಾಧೀಶರು ನನ್ನನ್ನು ಮುಖ್ಯಮಂತ್ರಿ ಮಾಡುವಂತೆ ಆಗ್ರಹಿಸಿದರು. ಈಗಾಗಲೇ ಮುಖ್ಯಮಂತ್ರಿ ಆಯ್ಕೆಯಾಗಿದ್ದು ಉಪಮುಖ್ಯಮಂತ್ರಿಯನ್ನಾದರೂ ಮಾಡ್ತಾರೆ ಎಂದು ಮಠಾಧೀಶರು ಬಯಸಿದ್ದಾರೆ. ಈ ಕುರಿತು ಪಕ್ಷದ ವರಿಷ್ಠರು ನಿರ್ಧರಿಸಲಿದ್ದಾರೆ ಎಂದರು. ಅಲ್ಲಿ ನಮ್ಮ ಜೊತೆ ಇನ್ಯಾರು ಇದ್ರಲ್ಲಿ ಹೆಂಗ್ ಮೆಸೇಜ್ ಅಂತ ಗೊತ್ತಿಲ್ಲ. ಅವರು ಕರೆದೇ ಸಿದ್ದರಾಮ ಅವರು ಬರ್ತಾ ಇದ್ರೆ ನೀವು ರಾಮದುರ್ಗದ ಹತ್ರ ಹಳ್ಳಿ ರೇವಣ ಸಿದ್ದೇಶ್ವರ ಮಠದ ಶ್ರೀ ಶಾಂತಮಯ ಶಿವಾಚಾರ್ಯ ಸ್ವಾಮೀಜಿ, ಅಮೋಘ ಸಿದ್ದೇಶ್ವರ ಗುರುಪೀಠದ ಶ್ರೀ ಸೋಮಲಿಂಗೇಶ್ವರ ಸ್ವಾಮೀಜಿ ಮತ್ತು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಸೇರಿದಂತೆ 10 ಹೆಚ್ಚು ಮಠಗಳ ಮಠಾಧೀಶರು ಈಶ್ವರಪ್ಪ ಅವರ ಮನೆಗೆ ಭೇಟಿ ನೀಡಿದರು. ಕುರುಬರವರು ಗೌಡರು ವಿರುದ್ಧ ನಿಂತ, ಕುರುಬರಿಗೆ ಗೌಡರು ವಿರುದ್ಧ ನಿಂತ ಅಂತ ಪ್ರಚಾರ ಮಾಡಿದ್ರು. ಅವೇ ವಿಚಾರಗಳು ನಮಗೆ ಇಲ್ಲಿ ತನಕ ತಂದಿದ್ದರು. ಅಂತ ವಾತಾವರಣ ಆ ಕಾಲದಲ್ಲಿ ಅಂತ ವಾತಾವರಣ ಇದ್ದಾಗ ವಿರೂಪಾಕ್ಷಪ್ಪ ಬರೀ ಜಾತಿ ಬೆಳೆಸ್ತಾನೆ ಜಾತಿ ಬೆಳೆಸ್ತಾನೆ, ನೀವು ನಮ್ಮನ್ನ ಹತ್ತುಗಳಿಲ್ಲ ಅಂದಾಗ ನಾವು ಇನ್ನೇನು ಮಾಡೋದು, ನಾವು ಜಾತಿ ಬೆಳೆಸೋದು, ನೀವೇನು ಜಾತಿ ಬೆಳೆಸೋದು, ನಾವು ಜಾತಿ ಬೆಳೆಸೋದು. ಸಬ್ ಎಡಿಟರ್ ಬಿಜಿ, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.